ಅವರು ನೋಡಪ್ಪ ಇಪ್ಪತ್ತೊಂದು ಇದೆ ನಿಂದು ಸೇರಿಸಿದ್ರೆ ದುಡ್ಡು ಕೊಟ್ಟರೆ ಆಡಿಸ್ತೀನಿ ಇಲ್ಲಾಂದ್ರೆ ಆಡ್ಸೋಕ್ಕಾಗಲ್ಲ ಅಂದರು ನಾನೇನು ಮಾಡಿದೆ ಅಪ್ಪು ಸರ್ನ ಮೀಟಾಗಿ ರಿಕ್ವೆಸ್ಟ್ ಮಾಡಿದೆ ನನಗೆ ಆಡ್ಕೊಟ್ರು ಆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೆ ಅಪ್ಪು ಸರ್ ಕೋವಿಡ್ ಟೈಮದು ಡೇಟ್ ಕೇಳೋಕೆ ಹೋಗ್ತಿದ್ನಲ್ಲ ಬೇಕಂತನೇ ಫೋರ್ಸ್ ಮಾಡಿ ಡೇಟ್ ಕೇಳ್ತಿರ್ಲಿಲ್ಲ ಆಡ್ಕೊಟ್ಬಿಟ್ರೆ ಸಾಂಗ್ ಮುಗಿದೋಗುತ್ತೆ ಮತ್ತೆ ನಾನು ಅವನ್ನ ಮೀಟ್ ಮಾಡೋಕ್ಕಾಗಲ್ಲ ನನ್ನ ಇಂಟೆನ್ಷನ್ ಏನು ಪದೇ ಪದೇ ಹೋಗೋದು ಅಪ್ಪು ಸರ್ ಯಾವಾಗ ಆಡ್ಕೊಡ್ತೀರ ಅನ್ನೋದು ಅವರು ಬಿ ಇವರ ಹತ್ತಿರ ಶೂಟಿಂಗಲ್ಲಿ ಬಿಸಿದ್ರು ಆಮೇಲೆ ಆಡ್ಕೊಡ್ತೀನಿ ಅನ್ನೋರು ನಾನು ಬಂದ್ಬಿಡ್ತಿದೆ ಇಂಟೆನ್ಷನು ಅವ್ರನ್ನ ನನ್ನ ಮುಖ ಅವ್ರಿಗೆ ಪರಿಚಯ ಆಗಬೇಕು ಯಾಕಂದರೆ ಅವ್ರು ನಂತರ ನೂರು ಜನ ನೋಡಿದ್ರು ಬೆಳಗ್ಗೆ ಇದ್ರೆ ದಿನ ಅವ್ರು ಸಿನಿಮಾ ಮಾಡಬೇಕು ಅನ್ನೋದೇ ಇಂಟೆನ್ಷನು ಅದು ಹಂಗೆ ಸಕ್ಸಸ್ ಆಯಿತು ಹೋಗ್ತಾ ಕ್ಲೋಸ್ ಆದರೆ ಇಷ್ಟಪಡೋರು ಟೀ ಕೊಡೋರು ಎಲ್ಲ ಮಾತಾಡ್ಸೋರು ನೀಟಾಗಿ ಮಾತಾಡ್ಸೋರು ಆಮೇಲೆ ಶೂಟಿಂಗ್ ನಡೀತಾ ಇರ್ಬೇಕಾಗ ಎಲ್ಲ ದೂರ ನಿಂತಿದ್ರೆ ಕರೆದು ಮಾತಾಡ್ಸೋರು ಇವಾಗೇ ನಾನು ಆಡ್ಕೊಟ್ಬಿಡ್ತೀನಿ ನೀವು ರಿಲೀಸ್ ಮಾಡಿಬಿಡ್ತೀರ ಅನ್ನೋರು ಆಗ ಕೋವಿಡ್ ಟೈಮ್ ಇತ್ತಲ್ಲ ಅಷ್ಟು ಆಮೇಲೆ ನಾನು ಕೇಳ್ತಿದ್ದೆ ನಿ ಅಪ್ಪು ಸಹ ಈ ಲೈಟಿಂಗ್ ಶಿಫ್ಟಿಂಗ್ ಇದ್ರೆ ಯುವರಾಜ ಯುವರತ್ನ ನಾನು ಹೋಗ್ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಳ್ತಿದೆ ಕೇಳಿ ನೀವೆಲ್ಲ ನಮಗೆ ಹೊಸಬ್ರಿಗೆ ಸಿನಿಮಾ ಮಾಡ್ತೀರ ಅಪ್ಪು ಸರ್ ನೀವು ಮಾಡೋಲ್ಲ ಅಂದರೆ ರೀ ಹಂಗೆಲ್ಲ ಏನಿಲ್ಲ ಕಣ್ರಿ ನೀವು ಕತೆ ತಗೊಬನ್ನಿ ಚೆನ್ನಾಗಿದ್ರೆ ಮಾಡ ಅದಕ್ಕೇನಂತೆ ಅಂತ ಈ ಥರ ಎಲ್ಲ ಒಳ್ಳೆ ವ್ಯಕ್ತಿ ಸರ್ ಇನ್ನೊಂದು ಹೇಳೋದು ಮತ್ತೆ ಆ ಟೈಮಲ್ಲಿ ನಾನು ಆನಂದ್ ಬ ಡೇಟ್ ಕೊಟ್ಟರು ಬ ಅಪ್ಪು ಸರ್ ನಾಕ್ಚುಲಿ ಎಲ್ಲ ಬಾಸ್ ಬಾಸ್ ಅಂತಾರೆ ಜನರಲ್ ಅವ್ರು ತುಂಬ ಕ್ಲೋಸ್ ಆದಮೇಲೆ ಎಲ್ಲರೂ ಅವ್ರು ಕರೆಯೋದೇ ಅವ್ರು ಆಫೀಸಲ್ಲಿ ಬಾಸ್ ಅಂತ ಬಾಸ್ ಎಲ್ಲ ಆಡಿಸೋಣ ಆಕಾಶಲ್ಲಿ ಅಂದೆ ಅವ್ನು ನನಗೆ ಅಲ್ಲ ರೀ ಹೊಸ ಪ್ರೊಡಕ್ಷನ್ ಅಂತೀರಾ ಅಲ್ಲಿ ಏನಕ್ಕೆ ನೀವು ಅಂದರೆ ಸ್ಟುಡಿಯೋಗೆ ಯಾಕೆ ರೆಂಟ್ ಕೊಡ್ತೀರಾ ಇಲ್ಲೇ ಅಂದ್ಬಿಟ್ಟು ಪಿ ಆರ್ ಕೆಲ್ಲೇ ಆಡಿಸ್ಕೊಟ್ರು ಕೊಟ್ರು ನಂಗೆ ಆ್ಯಕ್ಚುಲಿ